ಹಂಗ ಸುತ್ತಬೇಕದ ಹೌದೌದು ಬಿಗಿ ಎತ್ತಾಗ ಬಿಗಿ ಎತ್ತಾಗ ಇಲ್ಲಿ ತನ ಬಾಳ ಕತ್ತೆ ಅದಕ್ಕೆ ಅಷ್ಟಿಷ್ಟು ಕಟ್ ಮಾಡ್ಕೊಂತ ಹೋಗೋದು ಬಾಳ ಇರ್ತಲ್ಲ ಇಷ್ಟ ಮಾಡ್ಕೊಂತ ಹೋಗೋದು ಅದು ಅಷ್ಟಿಷ್ಟು ಆದಂಗೆ ಆದಂಗೆ ಬಿಟ್ಕೊಂತ ಬರೋದು ಅದನ್ನ ಈಗ ಇಲ್ಲಿ ಲಿಂಗಾಚಾರ ಅಂತ ಕರೀತಾರಲ್ಲ ಸದಾಚಾರದಲ್ಲಿ ಲಿಂಗಾಚಾರ ಲಿಂಗ ನಿಷ್ಠೆ ಲಿಂಗದಲ್ಲಿ ಎಷ್ಟು ನಿಷ್ಠೆ ನಾವು ಮಾಡಕಂತ ಹೋಗಿಲ್ಲ ಅನ್ನೋದನ್ನ ಪರೀಕ್ಷೆ ಮಾಡೋದು ಇದು ಸದಾಚಾರ ಲಿಂಗ ಶಿವಾಚಾರ ಲಿಂಗಾಚಾರ ಅಂತಾರಲ್ಲ ಪಂಚಾಚಾರದಲ್ಲಿ ಇದು ಒಂದು ಲಿಂಗ ನಿಷ್ಠೆ ಬಳಸ್ತಕ್ಕಂತ ಒಂದ್ ವರ್ಷ ಮಟ್ಟ ಏನಾಗಲ್ಲ ಅಲ್ಲ ನೀರಿಗೆ ಹಾಕೊಂಡು ಇದು ಮಾಡಿದ್ರೆ ಒಂದ್ ವರ್ಷ ಮಟ್ಟ ಇದು ಎರಡು ವರ್ಷ ಎರಡು ವರ್ಷ ಬಂದು ಚಲೋ ಸಾರ್ಥ ಇರ್ಬೇಕು ಒಂದ ವರ್ಷ ಮತ್ತೆ ಜಾಸ್ತಿ ಇದು ಮಾಡಿದ್ರೆ ಚಲೋ ಇಟ್ಕೊಂಡ್ರೆ ಅಷ್ಟ ಆಗತ್ತೆ ಹರಿಬಾರ್ದಲ್ಲ ದಾರಿ ಕಷ್ಟಪಟ್ಟು ಮಾಡಿರ್ತೀವಿ ನೀವು ಹಿಡ್ರಿ ಈಗ ಅಲ್ಲಿ ಇದು ಬೇಕಂತ್ರಿ ಆಯ್ತ್ರಿ ಗುರುಗಳಲ್ವಾ ಮಾಡಿ ಮಾಡಿ ಎಲ್ಲರಿಗೂ ಭಕ್ತರಿಗೆ ಬೇಕಾದರೆ ಕೊಡ್ತಾ ಇದ್ರು ಅಂತ ಅದನ್ನ ಅಜ್ಜರು ಕಲ್ಕೊಂಡಿದ್ದರು ನೀವು ಬರ್ತಿದ್ರ ಹೆಂಗ ಈಗಿನ ಅದೇ ಆ ತರ ಮಾಡ್ತಾರ ನಮ್ಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಕರೆ ಹೇಳ್ಬೇಕಂದ್ರೆ ಮೂರ್ನಾಲ್ಕು ಸಲ ಗಂಟೆ ಹಾಕೊಂಡು ನೋಡಿ ಕರ್ಮಣಿ ಪೂರ್ಣಸಕ್ಕೂ ಕರ್ಮಣಿ ಪೂರ್ಣಸಕ್ಕೂ ಹಿಂಗ್ ಮಾಡ್ಕೊಂಡು ಹೋದ್ರ ಒಳ್ಳೆ ಇದು ಆಗತ್ತದ ಇನ್ನೂ ಚೆನ್ನಾಗಿರುತ್ತೆ ನಮಗೆ ಇದು ಗೊತ್ತಿಲ್ಲ ಮುಂದೆ ಹುಡುಗರಿಗೆ ರುದ್ರಗಂಟು
ಎರಡು ಸುತ್ತ ಸುತ್ತಕದು ಒಳಗೆ ಹಾಕಿ ಎಳೆಯೋದು ಇದು ರುದ್ರಗಂಟ ಅಂತಾರೆ ಇದು ಒಂಥರ ಐತೆ ಇದ್ರೊಳಗೆ ಇನ್ನೊಂದ್ ತರನ ಐತೆ ಎರಡು ಒಂದೇ ನಾವು ಹೆಂಗ ನಮ್ಗೆ ಹೆಂಗ ಅನ್ಕೊಳ ಒಂದ್ ಒಂದ್ಸಲ ಆಯ್ತು ಒಳಗೆ ಎರಡು ಸತಿ ಹಾಕದ ಏನಂತಾರ ಶಿವಧರ್ ನೋಡಿ ಬಹಳ ಮಂದಿ ನೆನಪಾಗುತ್ತದೆ ಶಿವಧರ್ ಹಳೆಯದಾಗಿ ಈಗ ಒಬ್ರು ಒಂದ್ ಸಾವಿರ ಒಂದು ಹೇಳ್ಯಾರ ನೋಡ್ರಿ ಅವ್ರೊಂದ್ ರೇಟ್ ಫಿಕ್ಸ್ ಮಾಡಿ ಹೇಳ್ಯಾರ ಸಾವಿರ ಗಣಪತಿ ನೆಲಾವಕ್ಕೂ ಹಂಗ ಮಾಡ್ತಾರ್ರಿ ಗಣಪತಿ ನೆಲಾವತ್ರಿ ಅವರೇ ಎಲ್ಲ ಅವರೇ ಎರ್ಸ್ಕೊತಾರು ಚೆನ್ನಾಗಿತ್ತು ಅಜ್ಜಿಗೆ ಕೇಳ್ರಿ ಆಮೇಲೆ ಇದನ್ನ ನಿಮ್ಗೆ ತಲುಪಿಸಿದ್ರ ಮೊದಲನೇ ದಿನ ಪ್ರಾರ್ಥನೆ ಗುರುಸ್ತುತಿ ಶ್ಲೋಕಗಳು ಮತ್ತು ಓಂಕಾರ ಪ್ರಾರ್ಥನೆ ಎರಡು ಯೋಗಾಸನಗಳು ಎರಡಂದ್ರೆ ಅವಧಿ ಮುಂದೆ ಯೋಗಾಸನಗಳಲ್ಲಿ ಪದ್ಮಾಸನ ಅಂದ್ರೆ ಮುಖ್ಯವಾಗಿರುವಂಥವು ಯಾವ ಹಾಕಿರ್ತಾರೆ ಅಲ್ಲಿ ಇಲ್ಲಿ ಬರ್ಬೋದು ಪದ್ಮಾಸನ ವಜ್ರಾಸನ ಭುಜಂಗಾಸನ ಸುತ್ತ ಅಂದು ಮೊದಲೇ ದಿನ ಆಗಿರ್ಬೋದು ಕಡ್ಡಾಯ ಮಾಡಬೇಕು ಶಿಕ್ಷಕರಿಗೆ ಬೋಧಕರಿಗೆ ಬಂದು ಬರಬೇಕು ಇಲ್ಲಿ ನಿಮ್ಗೆ ಅಲ್ಲ ನಿಮ್ಗೆ ಇಲ್ಲಿ ಸಲಹೆಯನ್ನು ಕೊಡ್ಬೋದು ನೀವು ಮಾಡ್ಲಾನ ಮುರಿದು ಮಾಡೋಂಥದ್ದು ವಯಸ್ಸಲ್ಲಿ ನಿಮ್ಗೆ ಇವಾಗ ಬಟ್ ನೀವು ಮಾಡ್ಬೇಕು ಪ್ರಯತ್ನ ಮಾಡ್ಬೇಕು ನೀವು ಕಲಿಬೇಕು ನಿಮ್ಮಲ್ಲಿ ಏನ್ ಕುಂತೀವಲ್ಲ ಅವು ಪರ್ಮನೆಂಟ್ ಆಗ್ತಾವೀಗ ನಿಮ್ಗೆ ಏನ್ ಸಂಸ್ಕಾರ ಇರ್ತಾವಲ್ಲ ಈಗ ಲೈಫ್ ಲಾಂಗ್ ನಿಮ್ಗೆ ಬರ್ತಾವ ಪೂರ ವಯಸ್ಸ ನಿಮ್ಗೆ ಮಾರ್ಗದರ್ಶನ ಆಗ್ತಾವ ಅಣ್ಣ ಅದ್ರ ಏನ್ ಮಾಡೋದು ನಿಮ್ ಸಂಬಂಧ ಅವ್ರು ಕಟ್ಟಿರ್ತಾವ ಯಾಕೆ ನೀವು ಒಬ್ಬರು ಸ್ವಲ್ಪ ನಾಗರಿಕ ಆಗ್ಬೇಕು ನಾಲ್ಕು ಮಂದಿ ಉಪಯೋಗ ಬೀಳ್ಬೇಕು ನಿಮ್ ಜೀವನದೊಳಗು ನಿಮ್ಗೆ ಸುಖ ಸಿಗುತ್ತೆ ಸುಖ ಅಂದ್ರೆ ಏನ್ ಜೀವನದೊಳಗ ಸುಖ ಆನಂದ ಅಂದ್ರೆ ಯಾತ್ರೆಯಿಂದ ಆನಂದ ಸಿಗತ್ತೆ ನಿಮ್ ಸಂಸ್ಕಾರ ಅಂದ್ರೆ ನಿಮ್ಗೆ ಯಾವ ಕೆಟ್ಟ ಚಟ ಹತ್ತೋದಿಲ್ಲ ಕೆಟ್ಟ ಚಟ ಏನ್ ಹತ್ರ ಏನಾಗುತ್ತೆ ನಿಮ್ಗೆಲ್ಲ ಸಂಸಾರ ಕೆಟ್ಟ ಹೋಗುತ್ತೆ ನಿಮ್ದು ಹೋಗುತ್ತೆ ಸಮಾಜ ಹೋಗುತ್ತೆ ಭಾರತ ದೇಶದ ಹೋಗುತ್ತೆ ಮತ್ತ ತಾಯಿ ತಂದೆಯವ್ರಿಗೆ ಎಲ್ಲಾನು ಕೆಟ್ಟ ಹೋಗುತ್ತೆ ಅಂದ್ರೆ ನಿಮ್ ಜೀವನ ಆರೋಗ್ಯ ಅಂತ ಕೆಡತದಲ್ಲ ಆರೋಗ್ಯ ಕಟ್ಟಿ ಎಲ್ಲಾನು ಕೆಟ್ಟ ಹೋಗುತ್ತೆ ಅನ್ನ ಅದವ್ರ ಮುದ್ದಾ ನಿಮ್ ಕಡೆ ಲಕ್ಷ ಕೊಡ್ತಾರೆ ಯಾಕಂದ್ರೆ ನಮ್ ಕಡೆ ಕೊಟ್ಟಿರೋದು ನೀವಂದ್ರೆ ಹಿಂಗ ಅಗ್ನಿ ಸ್ವತ್ತ ಅಗ್ನಿ ಚಂದ ಪ್ರಿಂಟ್ ಇದ್ದಾವೆ ನಿಮ್ಮಲ್ಲಿ ಅದವರಿಗೆಲ್ಲ ಬರ್ದಾರ ಸಂಸಾರ ಬರ್ದಾರ ನೀವೇನ ನಿಮ್ಗೆ ಲಾಯಕ್ ಎಲ್ಲ ಆನಂದ ಕೊಡ್ತಾರೆ ನಿಮ್ಗೆ ಆರೋಗ್ಯ ಆನಂದ
ಐಶ್ವರ್ಯ ಎಲ್ಲ ಕೊಡ್ತಾರೆ. ಯಾಕೆ ನಿಮ್ಗೆ ಕಟ ಇಲ್ಲ ಇದ್ರೆ ನೀವು ಬೆಳೆಸಿದ್ದೆಲ್ಲ ಹಣ ಒಳ್ಳೆ ಆಗ್ತದೆ. ನಟ ಇತ್ತಂದ್ರೆ ರೊಕ್ಕನೂ ಹೋಗತ್ತೆ, ಆರೋಗ್ಯನೂ ಹೋಗತ್ತೆ, ಎಲ್ಲ ನಿಮ್ದು ಎಲ್ಲ ಅನ್ನತಿ ಆಗತ್ ಹೋಗತ್ತೆ. ಈಗಲೇ ಸ್ಲಾಟ್ ಅವ್ರು ನಾವು ತೋರಿಸ್ತೇವೆ ಪ್ರತಿಯೊಂದು ಅವಯವ ಎಷ್ಟು ಮುಖ್ಯ ಅದ ಅನ್ನೋದು ಒಂದು ಪ್ರತಿ. ಹಾ, ಯಾಕೆ ನಿಮ್ಗೆ ಹೇಳ್ತಾರೆ ಅಂದ್ರೆ ಈಗ ನಾವು ಮತ್ತೆ ಅಜ್ಜವರು ಏನದೇವು ಅಜ್ಜವ್ರಂದ್ರೆ ಕೆಳಗೆ ಕಟ್ ಮಾಡಿದ್ದು ಖುಷಿ ಏನು ಹಾಕಿ ಖಾಲಿ ಏನು ಹಾಕಿ ಖಾಲಿ. ಈಗ ನೋಡ್ರಿ ನಿಮಗ ಇವರು ಆತರಲ್ಲ ಈ ಅಜ್ಜವರು. ಈಗ ನೋಡ್ರಿ ದೇಶಿಗರು ನಿಮಗೆ ದೇಶಿಗರ ಎಷ್ಟು ಮಂತ್ರ ಎಲ್ಲ ಕಳಿಸ್ಯಾರ ನಮ್ಗೆ ಅಜ್ಜವ್ರು ಕಲ್ಸಾಕತ್ತಾವ ಎಷ್ಟು ನಾಲ್ಕೈದು ದಿವಸ ನಾ ಅಜ್ಜರ್ ಕಂಡ್ರಿ ನನಗೇನೇನು ಮಂತ್ರ ಬರಬೇಕು ಅದು ಯಾಕೆ ಪುರ ಫುಲ್ ಅದೇ ರೀ ಇಬ್ಬರಿಗೆ ಏನು ಹೋಗೋದಿಲ್ಲ. ಇವೇನೀಗ ನಮ್ಮ ಸಂಸ್ಕಾರ ಅದಾವ ಈ ಟೈಮ್ದಾಗ ಹೋಗೋದಲ್ಲ ಅದ್ರ ಪ್ರೇತ್ ಮಾಡಿಕೆ ಹಾಕಿ ಇಟ್ಟಾಗ ಗೊತ್ತಾಗುದು ಕೆಲವು ಸಂಸ್ಕಾರ ಹಾಕ್ಯಾರ ಎಷ್ಟೋ ನಾ ಬದಲಾಗಿನಿಲ್ಲ ಏನೇನಿದ್ದೆಲ್ಲ ಚೇಂಜ್ ಮಾಡ್ಯಾರ ಆದ್ರೆ ಅವ್ರು ಎನರ್ಜಿ ಹೆಚ್ಚು ಪ್ರೇತ್ ಮಾಡ್ಬೇಕಾದ್ ನಿಮ್ದೇನಿರಲಿ ನೀವು ಅಲ್ಲಿ ಪ್ಯೂರ್ ಅದ್ರಿ ನೀವು ಅಲ್ಲಿ ಸ್ವಚ್ಛ ಇದ್ರಿ ನಿಮ್ಮಲ್ಲಿ ಚೀಲ ತುಂಬಿಬಿಟ್ಟು ಎಲ್ಲ ಖಾಲಿ ಚೀಲ ಅದ್ರಿ ನೀವು ಏನು ಬೇಕಾದ್ ಹಾಕ್ಯಾರ ಅದ್ರೀಗ ಈಗ ಹಾಕಿ ತುಂಬಿಬಿಟ್ಟವ್ರೆ ನಿಮ್ಗೆ ನೀವು ನೋಡಿ ನೀವು ಎಲ್ಲಿ ಹೋಗ್ರಿ ನಿಮ್ಮ ಫ್ರೆಂಡ್ಸ್ ಏ ಕುಡಿ ನೋ ಕುಡಿ ಅಂತ ನೀವು ಕೊಡೋದು ಸಾಧ್ಯ ಇಲ್ಲ. ಶಿವಂದು ಶಿವಂದು ಅಂದ್ರೆ ಶಿವಂದು ಸಾಧ್ಯ ನನಗೆ ಅಗ್ದಿ ಇದು ಅಗ್ದಿ ಕಾನ್ಫಿಡೆನ್ಸ್ ಅದ ನಾನು ನಿಮ್ಮ ಸಂಸ್ಕಾರ ಇಟ್ಟು ಫಿಕ್ಸ್ ಆಗ್ಯಾವಲ್ಲ ನೀವು ಕೆಟ್ಟ ಮಾರು ಹೋಗೋದು ಸಾಧ್ಯ ಇಲ್ಲ. ನೀವು ತಂದೆ ತಾವು ವಿರುದ್ಧ ಮಾತಾಡೋ ಕಾರಣ ಇದ್ರಿಂದ ಯಾಕೆ ನಿಮ್ಗೆ ಜೋರು ಕೂಡ ಆಗಿರ್ಬೋದು. ಇನ್ನು ಎರಡನೇದು ಇಲ್ಲಿ ನೀವು ಸಂಸ್ಕಾರ ಕಲ್ತ್ರಿ ಇದು ಆಯ್ತು. ಈಗ ನಿಮ್ಗೆ ಹೇಳ್ತೀನಿ ಪ್ರತಿಯೊಂದು ನಿಮ್ಗೆ ದೇಶಿಗರು ಯೋಗಾಸನ ಕಳ್ಸಾಕತ್ರು ಈಗ ನಿಮ್ಗೆ ಸಂಸ್ಕಾರ ಮಾಡೋದು ಮಕ್ಕಳದು ತ್ರಾಸ ಕೊಡೋದು ನಿಮ್ಗೆ ಉಪವಾಸ ಇಡೋದು ಕಾರಣ ಏನ ಮೊದಲನೇದು ನಿಮ್ಮ ಅನ್ನಮಯ ಕೋಶ ಚಲೋ ಆಗಲಿ ಅಂತೇಳಿ ಸ್ವಚ್ಛ ಆಗಲಿ ಅಂತೇಳಿ. ಈಗ ನೋಡ್ರಿ ಈಗ ಎಷ್ಟೋ ಜನರು ಎಷ್ಟೋ ದಪ್ಪ ಆಗಿರಿ ಕಾರಣ ಏನ ಬ್ಯಾಡದ್ರು ತಿಂತೇವೆ ಈಗ ನಂಗೆ ಗೊತ್ತೇ ಇಲ್ಲಲ್ಲ ಆಮೇಲೆ ಏನು ಮಾಡೋಕ್ಕಂತವ್ರು ಆರೇನು ತಗೋಬೇಕು ಮುಂದಿನ ಕಳ್ಸಾಕತ್ತಾರೆ ನಿಮ್ಗೆ ಸ್ವಲ್ಪ ತ್ರಾಸ ಆಗುತ್ತೆ ಯಾಕೆ ಯಾವತ್ತು ಮನಸ್ಸಿದ್ದ ಕೆಟ್ಟದ ಕಡೆನೂ ಹೋಗುತ್ತೆ. ನೀರೇನು ಮಾಡ್ತದೆ ಕೆಳಗಿಂದ ನಗಿಂದ ಕೆಳಗೆ ಬರ್ತದೆ ಮನಸ್ಸು ಹಿಂಗೆ ಮನಸ್ಸು ಯಾವತ್ತು ನಗಿಂದ ಕೆಳಗೆ ಬರ್ತದೆ ಅಂದ್ರೆ ತೊಲೆಯದ ಗಂಧ ತಗೋಲ್ಲ ಅದು ನಿಮ್ಮ ಮನಸ್ಸಿಗೆ ಕೆಟ್ಟದಲ್ಲ ತೊಲೆಯದ ಗಂಧ ತಗೋಲ್ಲ ಕೆಟ್ಟದ್ದು ಅಗ್ದಿ ದೊಡ್ಡ ತಗೋತದೆ ಆದರೆ ನಿಮ್ಮ ತೊಳೆ ಸಂಸ್ಕಾರ ಆಗೋದು ಹೆಚ್ಚು ತ್ರಾಸ ತಗೋತಾರೆ ನೋಡಿ. ಆದರೆ ಈಗ ಯಾಕೆ ನಾವು 50% ಆಗಿದೆ ಇನ್ನು ಮುಂದೆ ಸೆಟ್ ನೀವು ಏನು ಮಾಡಬೇಕು ಎಲ್ಲಾದರೂ ನಿಮ್ಮ ಊರೊಳಗೆ ಅದ್ರ ಬಂದ್ರೆ ಹೇಳಿ ದೇಶಕ್ಕೆ ಬಂದ್ರೆ ಹೇಳಿ ನೀವು ಕೊಡ್ತೀರ ಹೋಗ್ರಿ ದರ್ಶನ ಕರ್ಕೋಗ್ರಿ ಏನಾಗತ್ತೆ ಈಗ ಅವ್ರು ಸ್ವಚ್ಛ ಮಾಡ್ಯಾರ ಈಗೆಲ್ಲ ಸ್ವಚ್ಛ ಮಾಡಿರ್ತಾರೆ ಪಾತ್ರೆ ಸ್ವಚ್ಛ ಮಾಡಿರ್ತಾರೆ ನೀರಲ್ಲಿ ಸ್ವಚ್ಛ ಮಾಡಿರ್ತಾರೆ ನಂತರ ಸ್ವಲ್ಪ ದೂರ ಕೊಡ್ತಾವೆ ಯಾಕಂದ್ರೆ ಸಂತೆಯಿಂದ ನಮ್ಮ ಆಹಾರ ನಾವು ಹೋಟೆಲ್ ಕೊಡ್ತಿದ್ದೆವು ನಮ್ಮ ಮಿತ್ರ ಏನ್ರೇನ್ರ ಮತ್ತೆ ತುಂಬಿರ್ತಾರೆ ಅದರಿಟ್ಟು ತುಂಬಿರೋಣ ಫಿಕ್ಸ್ ಮಾಡಿರೋಣ ಮತ್ತೆ ಅವ್ರು ಚೇಂಜ್ ಆಗ್ತಿರ್ತಾವೆ. ಇದಕ್ಕೆ ನಿಮ್ಗೆ ನಗಿನ ಸ್ವಲ್ಪ ಸ್ವಚ್ಛ ಮಾಡ್ಬೇಕಾಗತ್ತೆ ನೀರೆಲ್ಲ ಸ್ವಚ್ಛ ಮಾಡಬೇಕಾಗ್ತದೆ ಹಂಗೆ ಅನ್ನ ಅಜ್ಜವ್ರು ಬರ್ರಿ ದೇಶಕ್ಕರು ಬಂದು ಬಂದಾರ ಅವ್ನು ಗೊತ್ತಿದ್ರೆ ಎಲ್ಲ ಬಿಟ್ಟು ಅವ್ರು ದರ್ಶನಕ್ಕೆ ಅದರಿಂದ ಏನಾಗತ್ತೆ ನೀವು ಅವ್ರು ಒಲೆಗಳು ಹೋದ್ರಿ ಅಂದ್ರೆ ಮತ್ತೆ ಚೇಂಜ್ ಆಗುತ್ತೆ. ಈ ಒಲೆ ಏನಂತ ನಿಮ್ಗೆ ಹೇಳ್ತೀನಿ ನೋಡಿ ಈಗ ನೋಡ್ರಿ 8 ಕಡೆ ಮೊಬೈಲ್ ಇರ್ತಾವ ಇನ್ನು ದೇಶನಲ್ಲಿ ಅಷ್ಟ ವ್ಯೂಸ್ ಬರ್ತಾವೆ ಹಂಗೆ ದೇಶದ ಕಡೆ ಅಜ್ಜವ್ರ ಕಡೆ ಯಾವತ್ತೂ ವ್ಯೂಸ್ ಚಲೋ ಇರ್ತಾವೆ. ಈಗ ಒಂದು ಸ್ಟೇಷನ್ ಇರ್ತಾವೆ ಧಾರವಾಡ ಸ್ಟೇಷನ್ ಮೈಸೂರು ಸ್ಟೇಷನ್ ಇವೆಲ್ಲ ಈಗ ಅಜ್ಜವರು ಶಿಷ್ಯರು ತಮ್ಮ ಫೋನ್ ಮಾಡ್ತಾರೆ ಈ ಅವ್ರಿಗೆ ಏನಾಗಿದೆ ಕೇಳಂತ ಕೇಳ್ತೇನ ಅವ್ರು ಯೋಚನೆ ಬಂದಿರ್ತಾವ ಅಜ್ಜವ್ರದ್ದು ಬಿಡ್ಸಿರ್ತಾರೆ ಮತ್ತು ಹೇಳ್ತಿರ್ತಾರೆ ಹಂಗೆ ಅವರು ಯಾವತ್ತು ಚೊಲೆಯೋ ಬಿಡ್ಸಿರ್ತಾರೆ ಸೂರ್ಯಂಗೆ ಯಾವತ್ತು ಚೊಲೆಯೋ ಬಿಟ್ಟದಲ್ಲ ಹಂಗೆ ಅವ್ರ ಹತ್ರ ಬಂದ ನಂತರ ನಮ್ಗೆ ಚೊಲೋ ಯಾಕಂತಂದ್ರೆ ಅವರು ಚೊಲೋ ಯೋಜ್ ನಮ್ಗೆ ಹೊಡಿತಾವೆ ಅದರಿಂದ ಮನಸ್ಸ ಎಲ್ಲ ಚಲೋ ಆಗ್ತಾವೆ. ಹಿಂಗೆ ನೀವು ಕೆಟ್ಟ ಸಂತಿಗೆ ಇದ್ದಾಗ ಅವ್ರ ಯೋಜ್ ನಮ್ಗೆ ಬಡಿತಾವೆ ಅದ್ರ ನಮ್ಗೆ ಇಚ್ಛೆ ಆಗತ್ತೆ. ಈ ಎರಡು ತಾಗ ಜನ ಇರ್ತಾರೆ ಇಲ್ಲಿ ಏನೋ ಒಬ್ಬರು ಏನಂತಾರು ಏ ದೇವರೆಲ್ಲ ಕೊಟ್ಟಾನಂದ್ರೆ ಎಲ್ಲ ಹೊಕ್ಕು ಸಮಸ್ಯೆ ಕೊಟ್ಟಾನೆ ದಾರು ಕೊಟ್ಟಾನಂದ್ರೆ ಯಾರು ನಾವು ತಿಂದಾರು ತೃಪ್ತಿ ಪಡಬೇಕು. ಸಿಗರೆಟ್ ಕೊಟ್ಟ ಅವ್ ಯಾಕೆ ದೇವ್ರ ಯಾಕೆ ಮಾಡ್ಬೇಕಿತ್ತು ಆಮ್ಯಾಗ ಕೆಟ್ಟಿತ್ತಂದ್ರೆ ಆಮ್ಯಾಗ ಮಾಡಬೇಕು ತಿಂದಾದ್ರೆ ಹೇಳೋದು ಜನರು ಅದಾರು ಏ ನಮ್ಗೆಲ್ಲ ಹೊಕ್ಕು ಸಮಂದ ಇಲ್ಲಾದ್ರೆ ಏನು ಜೀವನ ದೊಡ್ಡದನು ಇದೆಲ್ಲ ಮಾಡ್ಬೇಕಂತಾರೆ ಅಂತಾರು ಫ್ರೆಂಡ್ಸ್ ಇರ್ತಾರೆ ನಮ್ಮ ಕಡೆ ಒಬ್ಬ ಇಂಜಿನಿಯರ್ ಹತ್ರ ಅವ್ರು ಬರಬೇಕಿತ್ತು ಬರಲಿಲ್ಲ ಇಂಜಿನಿಯರ್ ಕಾಲೇಜಿದ್ದ ಅಗ್ದಿ ಮೆರಿಟ್ ಹುಡುಗ ಅವ್ರು ಇಂಜಿನಿಯರ್ ಕಾಲೇಜ್ದಾಗ ಸರ್ ಅವ್ರಿಗೆ ಹೇಳಿದ್ರು ಏನು ಹೇಳ್ಕೊತಿದ್ದೇನೆ ಏ ನೀವು ನಾಳೆ ದೊಡ್ಡ ಆಫೀಸರ್ ಆಗೋರು ಮಾಡಾರು ಪಾರ್ಟಿಗೆಲ್ಲ ಹೋಗ್ಬೇಕಾಗತ್ತೆ ಅದ್ರ ಸಂಬಂಧ ನಿಮ್ಗೆ ಯಾವಾಗಾದ್ರೂ ನಿಮ್ಗೆ ಅದು ಏನಾದರೂ ಜಿನ್ಗಿನ್ ಇರ್ತಾವ ಅದು ಕುಡಿಬೇಕಾಗತ್ತೆ ಸಿಗರೆಟ್ ಚೆಂದಬೇಕಾಗತ್ತೆ ಇಲ್ಲಾದ್ರೆ ನಿಮ್ಗೆ ರಿಸ್ಪೆಕ್ಟ್ ಸಿಗೋದು ಅಂತ ಹೇಳಿ ಅವಾಗ ಅವ್ನು ಕಾಲೇಜ್ದಾಗಿದ್ದ ಸ್ವಲ್ಪ ಸ್ವಲ್ಪ ತಗೋಸ್ತು ಮಾಡಿ ಅವ್ನು ನನ್ನ ಕಡೆ ಯಾವತ್ತು ಬರ್ತಿದ್ದಲ್ಲ ಬಂದ ಏನು ನನಗೆ ಏನ್ರಿ ಚೇಂಜ್ ಕಾಣ್ತಕ್ಕಂಥದ್ದು ಅಂತ ಹೇಳಿ ಒಂದೇನು ಪಾಪ ಬುದ್ಧಿ ಇಲ್ಲ ಆಗಿತ್ತಲ್ಲ ಅವ್ನು ಹೇಳಿಬಿಟ್ಟು ಹಿಂಗಿನ ಹಿಂಗ್ರಿ ಸ್ವಪ್ನ ಆಗಿ ದಾರು ಕೂಡ ಶುರು ಮಾಡಿದ್ನು ಯಾವಾಗ ಸಿಗರೆಟ್ ಚೇಂಜ್ ಅನ್ಕೊಂಡು ಅಂದರೆ ಟೀಚರ್ ಗುರುಗಳಿದ್ದಾರೆ ಹಿಂಗೆ ಕೆಲಸ ಆಗೋದು ಅವರು ನೀವು ದೋಸ್ತರೆಲ್ಲ ಇದ್ದವ್ರು ಏನು ಮಾಡ್ತಾರೆ ಅವ್ರು ನೀವು ಮಾಡಿಕೊಳ್ಳೋ ಕೂಳೆ ಯಾರು ಯಾರು ಚೊಲೇ ಇರ್ತಾರಲ್ಲ ಅವ್ರಿಗೆ ಭಾಳ ರೆಸ್ಪೆಕ್ಟ್ ಸಿಗತ್ತೆ ಕುಡಿಯೋರು ಸಹಿತ ರೆಸ್ಪೆಕ್ಟ್ ಕೊಡ್ತಾರೆ ಕೆಟ್ಟಿದ್ದವರು ರೆಸ್ಪೆಕ್ಟ್ ಕೊಡ್ತಾರೆ ಯಾರಿಗೆ ನಿಮ್ಮಲ್ಲಿ ಚಲೋ ಆಚರಣೆ ಇತ್ತಂದ್ರೆ ಈಗಂತೂ ನೀವು ಅಜ್ಜವ್ರದ್ದು ದೇಶಕ್ಕಿಂದ ಟ್ರೈನಿಂಗ್ ತೊಗೊಂಡಾಗ್ರಿ ಈ ಅವ್ರ ಹೆಸರು ಬರಬೇಕಾದ್ರೆ ಅಜ್ಜರ ಕಡೆ ಬಂದಾರ ಅವರು ಎಷ್ಟು ಚಲೋ ಆಗ್ಯಾರ ನೋಡ್ರಿ ಮೊದಲು ನೀವು ಹೋದ ನಂತರ ಪೂರ ನಿಮ್ಮಲ್ಲೇ ಚೇಂಜ್ ಆಗಿರ್ತದೆ
ನಿಮ್ ದೋಸ್ತರನ್ರಿ ನಿಮ್ಮ ಮನೆಯವ್ರನ್ರಿ ನೋಡ್ರಿ ಇವರು ಇದಕ್ಕಿಂತ ಮೊದಲು 40 ಹುಡುಗಿಯರು ಈಗ ಕಲ್ತೋಗ್ಯಾರ ಅವ್ರ ಫೋನ್ಗಳು ಬರ್ಕತ್ತಾರ ಇವರು ಏನ್ರಿ ಆಧಾರ ಎಷ್ಟು ಹುಡುಗಿಯರು ಚೇಂಜ್ ಆಗ್ಯಾರ ಮಂತ್ರಿಲೆ ಅಂತಾರ ಅಂತವ್ರ ಮನೆಯಾಗ ರೆಸ್ಪೆಕ್ಟ್ ಕೊಡೋದು ಮಾತಾಡೋದು ತಿನ್ನೋದು ಅನ್ನೋದು ಈಗ ಹೆಂಗ್ ಸಂಸ್ಕಾರ ಚೇಂಜ್ ಆಗೈತೆ ಸರಿ ಹಂಗ ನಿಮ್ದೆಲ್ಲಾನು ಕೆಟ್ಟ ಬರ್ಬೇಡಿ ತೀರ್ಥಲ್ಲ ಅನ್ನ ಕೆಟ್ಟವ್ರ ಸಂತಿಗೆ ಇದ್ರು ನೀವು ಚಲೋ ಆಗೇ ಇರ್ಬೇಡಿ ತೀರ್ಥೇನು ಅದ್ರ ಸಂಬಂಧ ಆಧಾರಿ ತ್ರಾಸ ತಗೊಂಡಾರು ಈಗ ಈಗ ಮಿರಾಜಿನ ಡಾಕ್ಟರ್ ಬಂದಾರ ತನ್ನಿ ಡಾಕ್ಟರ್ ಅದಾರ ಅವರು ಮಿರಾಧಾರ ಅಂತೇಳಿ ಅವ್ರು ನಿಮ್ಗೆ ಪ್ರತಿಯೊಂದು ತನ್ನಿನ ಬದಲು ಹೇಳಾರ ಅವರು ಈ ನಿಮ್ಗೆ ಹೇಳ್ತೇನೆ ಪ್ರತಿಯೊಂದು ಅವಯವ ಯಾಕೆ ಮುಖ್ಯ ಅದಾವು ಈ ನಿಮ್ಮ ಕಡೆ ಯೋಗಾಸನ ಮಾಡ್ಕೊಂಡಾರು ನಿಮ್ಮ ಪ್ರತಿಯೊಂದು ಅವಯವ ಹೆಲ್ದಿ ಆಗಿರಬೇಕು ಹೆಚ್ಚು ದಿವಸ ಎನರ್ಜೆಟಿಕ್ ಇರಬೇಕು ನಿಮ್ಗೆ ಆಧಾರ ಹಿಂಗೆ ಬರಬಾರ್ದು ಶರೀರ ಚಲೋ ಐತೆ ಅಂದ್ರೆ ಮೈಂಡ್ ಚಲೋ ಇರುತ್ತೆ ಮೈಂಡ್ ಚಲೋ ಇರುತ್ತೆ ಆನಂದ ಚಲೋ ಇರುತ್ತೆ ಹಣ ಇರ್ತಾವೆ ಎಲ್ಲ ಇರ್ತಾವೆ ಆದರೆ ಅನ್ನ ಅನ್ನೋದು ಇರೋಲ್ಲ ಯಾಕೆ ಡಯಾಬಿಟೀಸ್ ಇರುತ್ತೆ ತಿನ್ನಕ್ ಸಿಗಲ್ಲ ಗಚ್ಚರಿ ಇರುತ್ತೆ ಹುಳಿ ತಿನ್ನಕ್ ಸಿಗಲ್ಲ ಹಿಂಗಾಗಿ ಎಲ್ಲ ಇದ್ರು ಅವ್ರಿಗೆ ಆನಂದ ಅನ್ನೋದು ಇರೋಲ್ಲ ಈಗ ನೀವು ಇದೆಲ್ಲ ಯೋಗಾಸನ ಮಾಡ್ಕತ್ರಿ ಅವ್ರ ಸಂಸ್ಕಾರ ತಿಂದು ಇರಕತ್ರಿ ಅಂದ್ರೆ ನಿಮ್ಮ ಆರೋಗ್ಯ ಸುಖ ಇರುತ್ತೆ ನಂತರ ನೀವು ಗ್ರಹ ಸೇರಿ ಮಾಡ್ರಿ ಎಲ್ಲ ಪೂರ್ಣ ಜೀವನದಿಂದ ಎಲ್ಲ ಆನಂದಿತ ಆಗುತ್ತೆ ಅನ್ನ ಈಗ ಏನು ಮಾಡ್ಕತ್ತಾರೆ ಕಣ್ಣಿಂದ ಎಷ್ಟು ಇಂಪಾರ್ಟೆಂಟ್ ನಿಮ್ಗೊಂದು ಕತ್ತಿ ಹೇಳ್ತೇನೆ ಒಬ್ಬ ವ್ಯಕ್ತಿ ಇದ್ದ ಅಂದರೆ ಮೊದಲಿನ ಕಾಲದಾಗ ಅವೆಲ್ಲ ಬೇಜಾರಾಗಿದ್ದ ಸಾಕಂದ ಸತ್ತು ಹೋಗ್ಬೇಕು ಒಂದು ದೊಡ್ಡ ಕೆರೆ ನೋಡ್ರ ಅಲ್ಲಿ ಜೀವ ಕೊಡಕತ್ ಹೋದ ಅಲ್ಲೇನಿತ್ತು ರಾಜನ ಒಬ್ಬ ಸೈನಿಕ ಸಾಲ ಮಾಡ್ಕೋದು ಕೊಟ್ಟಿದ್ದ ಹಿಡಿದ ಅವನಿಂದ ಹಿಡ್ಕೊಂಡ ತಳ್ಕೊಂಡು ಬಂದ ಅವ್ರ ತಂದ ರಾಜನ ಮುಂದೆ ಇಚ್ಚಿದ ರಾಜ ಏನಿದ್ರು ಎರಡು ಕಣ್ಣಿಲ್ಲ ಇದು ಅವನು ರಾಜ ಕಣ್ಣು ಯಾಕೆ ಸೇಕತ್ತಿದ್ಯಪ್ಪ ಏನು ನನಗೆ ಜೀವನ ಬಾಡಿತಿ ನಾ ಸರ್ಕೊಂಡು ಹಂಗಾದ್ರೆ ಹಿಂಗಲ್ಲಿ ನೀ ಸೇಕತ್ತಿ ಅಲ್ಲ ಒಂದು ಮಾಡು ನಾನು ನಿಂದೊಂದು ಕಣ್ಣು ಕೊಡತ್ತಂದ ಅವಂದ ಯಾಕ್ರಿ ಆತ ನೀವೇನು ಕೊಡಬಂಡ್ರೆ ನಂದು ನಿಮ್ಗೆ ಅರ್ಧ ರಾಜ ಕೊಡ್ತಾನೆ ನೀವೊಂದು ಅರಿವು ನನ್ನ ಕಣ್ಣಿನ ಎಷ್ಟು ಕಿಮ್ಮತ್ತ ಅಂತ ಕರ್ತೀವಿ ರಾಜ ಅರ್ಧ ರಾಜ ಕೊಡ್ಕತ್ತಲ್ಲ ಒಂದು ಕಣ್ಣಿನ ಎಷ್ಟು ಕಿಮ್ಮಿತ್ತೆ ನಾನು ಸೇರಿದ್ದೆಲ್ಲ ಅಷ್ಟು ಅವಾಗ ಅಂದ್ರೆ ನಾ ಸಾಯಿಲ್ ಬಾಡಪ್ಪ ಹೋಗೋಣ ಅಂತ ಕೀರ್ತನ ನಿಮ್ದು ಪ್ರತಿಯೊಂದು ಅವಯವ ನಿಮ್ಮ ಶರೀರ ನಿಮ್ಮ ಆತ್ಮ ನೀವು ಎಷ್ಟು ಇಂಪಾರ್ಟೆಂಟ್ ಅದಿರಲ್ಲ ಈಗ ಅಜ್ಜವ್ರನ್ನ ಹೇಳಿ ನಾನು ಅಜ್ಜವ್ರ ಇವರೆಲ್ಲರೂ ಎಲ್ಲರೆಲ್ಲ ದೇಶಕರ ಇವರು ಎಲ್ಲರೂ ದೀಪ ಹಚ್ಚಿರ ನೀವು ಈ ದೀಪ ಬೆಳಗ್ಲಿ ನಿಮ್ಮಿಂದ ಎಷ್ಟೋ ಜನರ ಕಲ್ಯಾಣ ಆಗಲಿ ಕೀರ್ತನ ಇದೆಲ್ಲ ಆಗ್ಬೇಕಾದ್ರೆ ಅವ್ರಿಗೆ ಕಣ್ಣಿಂದ ಇಂಪಾರ್ಟೆಂಟ್ ಹೇಳಕತ್ತವ್ರು ನಂತರ ನಾನು ನಿಮ್ಗೆಲ್ಲ ಆಹಾರ ಎಲ್ಲ ಹೇಳ್ಯಾರು ಅದ್ರದ್ದು ಇಂಪಾರ್ಟೆಂಟ್ ಏನನ್ನೋದು ಹೇಳ್ತೀನಿ ನಂತರ ಮನಸ್ಸಿನ ಆಟ ಏನಿರತ್ತೆ ಮನಸ್ಸು ಹೆಂಗೆ ಮಾಡುತ್ತೆ ಮನುಷ್ಯನೊಳಗೆ ಎಷ್ಟು ತಾಕತ್ತದ ಅನ್ನೋದು ಈ ಮಗ್ದುಮ್ ಅಂತೇಳಿ ಒಬ್ರು ಬಿ ಎಮ್ ಎಸ್ ಡಾಕ್ಟರ್ ಇದಾರೆ ಅವ್ರು ಹಿಪ್ನಾಟಿಸಮ್ ಎಲ್ಲ ಕಲ್ತಾರ ಅವ್ರು ತೋರಿಸ್ತಾರೆ ನಿಮ್ಮ ಮನಸ್ಸಿನ ಆಟ ಏನಿರತ್ತೆ ನಿಮ್ಮಲ್ಲಿ ಎಷ್ಟು ತಾಕತ್ತದ ನೀವು ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಅವ್ರು ಹೇಳ್ತಾರೆ ಈಗ ಡಾಕ್ಟರ್ ಇವರು ಗಿರಾಧರ ಡಾಕ್ಟರ್ ಈಗ ನಿಮ್ಮ ಬದಲು ಹೇಳ್ತಾರೆ ಚೆನ್ನಾಗಿ ಕೇಳ್ಕೊಳ್ಳಿ ಕ್ಲಿಯರ್ ಕ್ಲಿಯರ್ ಅದನ್ನ ನೇತ್ರದಾನ ಮಾಡಿ ಅದನ್ನ ನಾವು ನಿವಾರಿಸ್ಬೋದು ನೇತ್ರದಾನ ಅಂದ್ರೆ ಐ ಡೊನೇಷನ್ ಅಂತ ಇದ್ರ ಬಗ್ಗೆ ಇದ್ರದ್ದು ಇಂಪಾರ್ಟೆನ್ಸ್ ನಮ್ಗೆ ಅದ್ರದ್ದು ಇಂಪಾರ್ಟೆನ್ಸ್ ತಿಳಿಲಿ ಅಂತ ಇವತ್ತು ಇದೊಂದು ಸಣ್ಣ ಇವತ್ತು ನಿಮ್ಗೆಲ್ಲ ನಾನು ಇದು ಹೇಳ್ತಾ ಇದ್ದೀನಿ ಇವತ್ತು ಕಣ್ಣುಗಳು ಜಗತ್ತಿಗೆ ಕಿಟಕಿ ಇದ್ದಂತೆ ಅದ ಕಣ್ಣಿಗೆ ಜಗತ್ತಿಗಲ್ದೆ ಆತ್ಮಕ್ಕೂ ಕಿಟಕಿ ಇದ್ದಂತೆ ಇದು ಶೇಕ್ಸ್ಪಿಯರ್ ಅವರು ಹೇಳ್ತಾರೆ ಇದು ಯಾರ ಕಣ್ಣಿರು ಗೊತ್ತಿರ್ಬೋದು ಐಶ್ವರ್ಯ ಕಣ್ಣಿಂದು ಪ್ಲೆಡ್ಜ್ ಫಾರ್ಮ್ ತುಂಬಿಕೊಟ್ಟಿದ್ದಾರೆ ಅವರು ನಾನು ಸತ್ ಮೇಲೆ ನನ್ನ ಕಣ್ಣು ಡೊನೇಷನ್ ಮಾಡ್ಬೇಕಂತ ಈ ತರ ನಾವು ಎಲ್ಲರೂ ಮೊದಲೇ ಪ್ಲೆಡ್ಜ್ ಫಾರ್ಮ್ ತುಂಬಿ ಕೊಡ್ಬೇಕು ಅದಕ್ಕಿಂತಲೂ ಹೆಚ್ಚು ಸತ್ತಾದ್ಮೇಲೆ ನಮ್ ಕಣ್ಣು ನಾವು ಬಿಲ್ ಬರ್ದ್ ಕೊಡೋಕ್ಕಿಂತ ಹೆಚ್ಚು ನಮ್ ಈಗ ಮನಸ್ಸಿನ ಆಟ ಅನ್ನೋದು ಏನನ್ನು ಎರಡು ಎರಡು ಹತ್ತು ಕೊಡಿ ಅವ್ರಿಗೆ ಸ್ವಲ್ಪ ಜಾಗ ಕೊಡಿ